ಕ್ರಾಂತಿ ತಂಡಕ್ಕೆ ಜೋರಾದ ಚಪ್ಪಾಳೆ. ಮೊಬೈಲ್ ಚಪ್ಪಾಳೆ. ಮೀಡಿಯಾ ಹೌಸ್ ನನಗೊಂಥರ ಸಿಕ್ಕಾಪಟ್ಟೆ ಸ್ಪೆಷಲ್ಲು, ಯಾಕಂದ್ರೆ ಮೀಡಿಯಾ ಹೌಸ್ ನ ಮೊದಲನೇ ಹೀರೋಯಿನ್ ನಾನು. ಹೊಸ ಹೆಜ್ಜೆ ಅಂತ ಅವರ ಮೊದಲ ಪ್ರೊಡಕ್ಷನ್, ನನ್ನ ಜೀವನದ ಮೊಟ್ಟ ಮೊದಲನೆಯ ಸೀರಿಯಲ್ಲು, ಅದರ ಹೀರೋಯಿನ್ ನಾನು. ಅಲ್ಲೇ ಪಂಡಿತ್ ಕೂಡ ಸಿಕ್ಕಿದ್ ನನಗೆ, ಪಂಡಿತ್ ಹೀರೋ, ನಾನು ಹೀರೋಯಿನ್. ಅಲ್ಲೇ ನಮ್ಮ ಪ್ರೇಮಾಂಕುರ ಆಗಿ ಕ್ರಾಂತಿ ತನಕ ಬಂದಿದೆ ಹೊಸ ಹೆಜ್ಜೆ ಅಂತ ಸೀರಿಯಲ್ಲು. ಹಾಗಾಗಿ ಮೀಡಿಯಾ ಹೌಸ್ ಒಂಥರ ನನಗೆ ಹೋಮ್ ಪ್ರೊಡಕ್ಷನ್. ನನ್ನ ಮನೆ ಇದ್ದ ಹಾಗೆ ಅವ್ರು ಮಾಡಿರೋಂಥ ಎಲ್ಲ ಪ್ರೊಡಕ್ಷನ್ಸ್ ಅಲ್ಲೂ ಚಿಕ್ಕದು ದೊಡ್ಡದು ಏನೋ ಒಂದು ನನ್ನ ಪ್ರೆಸೆನ್ಸ್ ಇರುತ್ತೆ. ಸೊ ಮುಂದೇನು ಹಾಗೆ ಇರುತ್ತೆ ಅಂತ ಇರ್ತೇ ಇರ್ತೀನಿ, ಅದು ಡಿಫಾಲ್ಟ್ ಆಗಿರ್ತೀನಿ ನಾನು. ಸೊ ಕ್ರಾಂತಿ ತಂಡ ಎಂಥ ಒಂದು ಕ್ರಾಂತಿಯನ್ನ ಮೂಡಿಸಿದೆ ಅಂತ ಇಡೀ ಜಗತ್ತಿಗೆ ಇವಾಗ ಗೊತ್ತಾಗಿದೆ. ಕರ್ನಾಟಕದಾದ್ಯಂತ ಅಂತೂ ಅದರ ಸಂಭ್ರಮ ಇನ್ನೂ ಹೆಚ್ಚು ಹೆಚ್ಚು ದಿನ ದಿನಕ್ಕೆ ಹೆಚ್ಚಾಗ್ತಾ ಇದೆ ಹೊರತು ಎಲ್ಲೂ ನಮ್ಗೆ ಕ್ರಾಂತಿ ಎಲ್ಲಿ ಪೇಪರ್ ಓದಕ್ ತಗೊಂಡ್ರು ಕ್ರಾಂತಿ, ಟಿವಿ ನೋಡಿದ್ರು ಕ್ರಾಂತಿ, ಇಲ್ಲೂ ಕ್ರಾಂತಿ, ಎಲ್ಲೆಲ್ಲೂ ಕ್ರಾಂತಿ, ಅಕ್ಷರ ಕ್ರಾಂತಿ ಮೂಡಿಸಿದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಚಾರ. ನಾನು ಇದು ಒಂದು ಸಣ್ಣ ಒಂದು ಚಿಕ್ಕ ಕತೆ ಹೇಳಬಹುದಾ ಅಂತ ನಿಮ್ಮ ಪಗತಿಯ ಪರ್ಮಿಷನ್. ಏನಿಲ್ಲ, ಇದು ನನ್ನ ಮನೇಲಿ ನಡೆದಂಥದ್ದು. ನಮ್ದು ಜನರಲ್ ಕ್ಯಾಟಗರಿ ಅಂತ ನನ್ನ ಕಸನ್ ಮಗಳಿಗೆ 245ನೇ ರ್ಯಾಂಕ್ ಬಂದಿತ್ತು ಸಿಇಟಿ ನಲ್ಲಿ. ಅವಳು ಹೋಗಿದ್ಲು ಕೌನ್ಸಿಲಿಂಗ್ಗೆ, ಹೋಗಿದ್ದಾಗ ಅಲ್ಲೇ ಯಾರು ಜನರಲ್ ಕ್ಯಾಟಗರಿ ಅಲ್ಲವೋ ಅವ್ರಿಗೆ 14,000 ರ್ಯಾಂಕ್ ಬಂದಿತ್ತು. ಆ ಹುಡುಗನ್ಗೆ ಬೆಂಗಳೂರಿನಲ್ಲಿ MBBS ಸೀಟ್ ಸಿಕ್ತು. ನನ್ನ ಕಸಿನ್ ಮಗಳಿಗೆ ಅಲ್ಲೆಲ್ಲೋ ಎಲ್ಲೋ ತುಂಬಾ ದೂರದಲ್ಲಿ MBBS ಸೀಟ್ ಸಿಕ್ತು. ಅವರಪ್ಪ ಹೆಣ್ಣು ಮಗು ನಾನು ನಿನ್ನ ಬೆಂಗಳೂರು ಬಿಟ್ಟು ಕಳಿಸಲ್ಲ ಅಂತ ಹೇಳಿದ್ರು. ಅವಳನ್ನ ಇಂಜಿನಿಯರಿಂಗ್ ಹಾಕಿದ್ರು. ಎಂಥ ವಿಪರ್ಯಾಸ ಅಂದ್ರೆ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಳು. ಅಂದ್ರೆ ಏನ್ ನನ್ಗೆ ಅರ್ಥನೇ ಆಗ್ತಾ ಇಲ್ಲ, ಏನ್ ನಡೀತಾ ಇದೆ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ. ಅಂದ್ರೆ ಒಂದು ಹೆಣ್ಣು ಮಗು ತನ್ನ ಪ್ರಾಣವನ್ನ ಕಳ್ಕೋಬೇಕಾ ಅಂತ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಯಾವಾಗ ಇದು ಸರಿ ಹೋಗುತ್ತೆ ಅನ್ನೋದು ಇನ್ನು ಹೊಟ್ಟೆ ಹೆಂಗು ತಗತಗ ಅಂತ ಉರಿಯುತ್ತೆ. ಅಂದ್ರೆ ನನಗೆ 245ನೇ ರ್ಯಾಂಕ್ ಎಲ್ಲಿ, ನಾ 14,000 ರ್ಯಾಂಕ್ ಎಲ್ಲಿ, ಅವ್ರಿಗೆ ಬೆಂಗಳೂರಿನಲ್ಲಿ ಸೀಟ್ ಸಿಕ್ಕಿದೆ, ನಮ್ಮ ಜನರಲ್ ಕ್ಯಾಟಗರಿಯಲ್ಲಿ ಇರೋರ್ಗೆ ಬೆಂಗಳೂರಲ್ಲಿ ಸೀಟ್ ಸಿಕ್ಕಿಲ್ಲ. ಅದಕ್ಕೆ ಪ್ರಾಣ ಕಳ್ಕೋತು ಹೆಣ್ಮಗು. ಇಂಥ ಒಂದು ಕ್ರಾಂತಿ ಸಿನಿಮಾಯಿಂದ ಅಟ್ಲೀಸ್ಟ್ 10% ಬೇಡ 5% ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಚೇಂಜ್ ಆಗುತ್ತೆ ಅನ್ನೋದಾದ್ರೆ ನಿಜವಾಗ್ಲೂ ನಮ್ಮ ನಿಮ್ಮೆಲ್ಲರ ಉದ್ದೇಶ ಸಾರ್ಥಕ ಅಂತ ನನಗನ್ಸುತ್ತೆ. ಕ್ರಾಂತಿ ತಂಡದ ನಮ್ಮ ಸರ್ ಸ್ಟೇಜ್ ಬಂದ್ಬಿಟ್ರಿ, ಹರೇ ಕೃಷ್ಣ ಸರ್, ಬಿ ಸುರೇಶ್, ನನ್ನ ಆತ್ಮೀಯ ಗೆಳತಿ, ಆತ್ಮೀಯ ಅಕ್ಕ, ಆತ್ಮೀಯ ಶೈಲಜಾ, ಇವರೆಲ್ಲ ಏನು ಕನ್ಸ್ ಕಂಡಿದ್ದಾರೋ ಅದು ಸಾರ್ಥಕತೆ ಆಗ್ಬೇಕು ಅಂದ್ರೆ ಇಲ್ಲಿರೋ ಪ್ರತಿಯೊಬ್ರು ಅಟ್ಲೀಸ್ಟ್ ಥಿಯೇಟರ್ ನಲ್ಲಿ ಈ ತರದೊಂದು ಅಕ್ಷರ ಕ್ರಾಂತಿನ ತಲೆಯಲ್ಲಿ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಹೋಗಿ ಅಂತ ಒಬ್ರಿಂದ ಒಬ್ರಿಗೆ ಹೇಳಿದ್ರೆ ಖಂಡಿತವಾಗ್ಲೂ ಇವ್ರ ಉದ್ದೇಶ ಪೂರೈಸುತ್ತೆ ಅಂತ ನನಗಂತೂ ಅನ್ಸುತ್ತೆ. ಸೊ ದಯಮಾಡಿ ಮಾಧ್ಯಮ ಮಿತ್ರರಿಗೆ ಇಷ್ಟೇ ನಾನು ಕೇಳ್ಕೊಳ್ಳೋದು, ಇದು ಒಂದು ಕ್ರಾಂತಿಯೇ, ಇದು ದೊಡ್ಡ ನ್ಯೂಸ್ ಆಗ್ಬೇಕು, ದೊಡ್ಡ ನಾಯ್ಸ್ ಆಗ್ಬೇಕು ಅಂತಂದ್ರೆ ಇದು ನಿಮ್ಮಿಂದ ಸಾಧ್ಯ. ನೀವೆಲ್ರಿಗೂ ಹೇಳ್ಬೋದು ಈ ತರದ ಒಂದು ಅಕ್ಷರ ಕ್ರಾಂತಿ ಇರುವಂತಹ ಒಂದು ಸಬ್ಜೆಕ್ಟ್ ಇದು, ಖಂಡಿತವಾಗ್ಲೂ ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅಂತ. ಸೊ ನನಗೂ ಈ ಸಿನಿಮಾದಲ್ಲಿ ಪಾತ್ರ ಕೊಟ್ಟು ನನ್ನ ನೆನ್ಸ್ಕೊಂಡು ಕರೆದಿದ್ದಕ್ಕಾಗಿ ಇಡೀ ಕ್ರಾಂತಿ ತಂಡಕ್ಕೆ, ಎಸ್ಪೆಷಲಿ ಶೈಲಜಾ, ಸುರೇಶ್ ಸರ್ ಹಾಗೂ ಹರಿಕೃಷ್ಣ ಸರ್ಗೆ ಅತ್ಯಂತ ಧನ್ಯವಾದಗಳು. ಮುಖ್ಯವಾಗಿ ನಾನು ಇನ್ನೊಂದು ವಿಷಯ ಮಾತಾಡ್ಬೇಕು ದರ್ಶನ್ ಸರ್ ಬಗ್ಗೆ. ದರ್ಶನ್ ಸರ್ ಎಷ್ಟು ಸ್ವೀಟ್ ಅಂದ್ರೆ ನೀವೆಲ್ಲಾರ ಬಾಯಲ್ಲೂ ಕೇಳಿರ್ತೀರಾ, ಆದ್ರೆ ನಂದು ಒಂದು ಇನ್ಸಿಡೆಂಟ್ ಇದೆ, ನಾನು ಹೇಳ್ಬೇಕು ಅಂದ್ರೆ ಬಹುಶಃ ಅವ್ರ ಇನಿಷಿಯಲ್ ಡೇಸ್ ಅನ್ಸುತ್ತೆ ನಾವು ಸಿನಿಮಾ ಮಾಡುವಾಗ, ನನ್ನ ಇನಿಷಿಯಲ್ ಡೇಸು, ಅವ್ರ ಇನಿಷಿಯಲ್ ಡೇಸು. ಅವ್ರ ಎಲ್ಲಾ ಸಿನಿಮಾ ಹೀರೋಯಿಗೂ ನಾನು ವಾಯ್ಸ್ ಕೊಟ್ಟಿದ್ದೀನಿ, ಅದಲ್ಲದೆ ಅವ್ರ ಜೊತೆ ಆಕ್ಟ್ ಸಹ ಮಾಡಿದ್ದೀನಿ. ಒಂದು ಪಾರ್ಟಿ ಸೀನ್ ಇತ್ತು, ಯಾವ್ದೋ ಯಾವ ಸಿನಿಮಾನಲ್ಲಿ, ನಿನಗೋಸ್ಕರ ಅನ್ಸುತ್ತೆ, ಈ ತರ ಸ್ಟೇಜ್ ಇರುತ್ತೆ, ನಾನೇ ಹೋಸ್ಟ್ ಮಾಡ್ತಾ ಇರ್ತೀನಿ ಆ ಪಾತ್ರದಲ್ಲಿ, ಆ ಪಾರ್ಟಿ ನಾನು ಹೋಸ್ಟ್ ಮಾಡಿರ್ತೀನಿ. ಕಾಶಿ ನನ್ನ ಗಂಡನ್ ತರ ಆಕ್ಟ್ ಮಾಡ್ತಾ ಇದ್ರು, ನನಗೂ ಕೋರಿಯೋಗ್ರಾಫರ್ ಬಂದು ಈ ತರ ಡಾನ್ಸ್ ಮಾಡ್ಬೇಕು, ಆ ತರ ನಾನು ಫುಲ್ ಬೆಳಗ್ಗೆಯಿಂದ ಡಾನ್ಸ್ ಮಾಡ್ಬೇಕು, ಬೆಳಗ್ಗೆಯಿಂದ ರೆಡಿ ಆಗಿದ್ದೀನಿ ಡಾನ್ಸ್ ಮಾಡ್ಬೇಕು ಅಂತ. ಕಾಶಿ ಅದೇ ಡಾನ್ಸ್ ಎಲ್ಲ ಬಡ 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 ಅನ್ನೋ ಹೊಟ್ಟೆ ಹೋದ್ರು.
ಗಂಡ ಡಾನ್ಸ್ ಮಾಡಲ್ಲ ಅಂದ್ರೆ ಹೆಂಡತಿ ಹೆಂಗ್ ಡಾನ್ಸ್ ಮಾಡೋದು ಅಂತ. ಮೇಡಮ್ ಸಾರಿ ಮೇಡಮ್, ಡಾನ್ಸ್ ಕ್ಯಾನ್ಸಲ್ ಮೇಡಮ್ ನಿಮ್ದು, ಅವ್ರು ಮಾಡಲ್ ಮತ್ತೆ ಕಾಶಿ ಸರ್ ನನ್ಗೆ ಯು ನಾಟ್ ಬಿ, ನನ್ನ ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಡ್ತು, ಯು ಸರ್ ಕ್ಯಾನ್ಸಲ್ ಮಾಡ್ಬಿಟ್ರಲ್ಲ ನನ್ನ ಡಾನ್ಸ್ ಅಂತ. ಯು ನಾಟ್ ಬಿಲಿ, ದರ್ಶನ್ ಸರ್ ಬಂದು ಡೈರೆಕ್ಟರ್ ಹೇಳಿ ಇಲ್ಲ ಅವ್ರು ಮಾಡ್ಲಿ ಡಾನ್ಸ್, ಅವ್ರು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ. ಎಷ್ಟು ಕ್ಯೂಟ್ ಆಗಿ ನಾನು ಹಿಂಗ್ ಎತ್ಕೊಂಡು ಸ್ಟೇಜ್ ಮೇಲೆ ಹೋಗಿ ಫುಲ್ ಬಾಲ್ ಡಾನ್ಸ್ ಮಾಡಿ ನಾನು ಅವರು, ಇಟ್ ವಾಸ್ ಲೈಕ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮಿ. ಅವತ್ತು ಬಹುಶಃ ಅವಾಗ ಸ್ವಲ್ಪ ಸಣ್ಣ ಇದೆ, ನೀವೇ ಯೋಚನೆ ಮಾಡಿ, ಇವಾಗ ತಪ್ಪಾಗಿ ಅಂದ್ರೆ ಆ ಖುಷಿ ತಪ್ಪಾಗ್ತೀವಿ. ಸೊ ಇಟ್ ವಾಸ್ ಸೋ ಕ್ಯೂಟ್ ಅಂದ್ರೆ ಆ ಜೆಸ್ಚರ್ ಅಂದ್ರೆ ಆ ಏನ್ ಹೇಳ್ತಾರೆ ಅದು, ಆ ಸ್ವಚ್ಛಂದ ಮನಸ್ಸು, ಅದೊಂದು ಆ ಪ್ರಾಂಪ್ಟ್, ಅದೊಂದು ಆನೆಸ್ಟಿ ಇದ್ರೇನೆ ಇಂಥದ್ದೆಲ್ಲ ತೋಚೋದು. ಸೊ ಹಾಗಾಗಿ ದರ್ಶನ್ ಸರ್ ಅವ್ರಿಗೆ ಒಂದು ವಿಶೇಷ ಪ್ರೀತಿಯ ಧನ್ಯವಾದಗಳು. ಚಂದ್ರು ಸರ್, ಗಿರ್ಜಮ್ಮ, ಇವರೆಲ್ಲ ನಾನೇನು ಹೇಳಲಿಕ್ಕಾಗಿಲ್ಲ, ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬೆಳೆದಿದ್ದೀವಿ. ಸೊ ಎಲ್ರಿಗೂ ಇಡೀ ರಚಿತಾ, ಐ ಥಿಂಕ್ ವಿ ಹ್ಯಾವ್ ಆಕ್ಟೆಡ್ ಫಾರ್ ದ ಫಸ್ಟ್ ಟೈಮ್, ಇಟ್ ವಾಸ್ ಸೋ ಕ್ಯೂಟ್. ರಚಿತಾ ಅವರು ಅಷ್ಟೇ ಎಷ್ಟು ಅದ್ಭುತವಾಗಿ ನಟಿಸ್ತಾರೆ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಎಲ್ಲರೂ ನನ್ನ ಥಿಯೇಟರ್ ಫ್ರೆಂಡ್ಸು, ಸೊ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಧರ್ಮ ಚಿಕ್ಕ ಧರ್ಮ, ದೊಡ್ಡ ಧರ್ಮ ಅಲ್ಲ, ನಾವೆಲ್ಲ ಒಟ್ಟಿಗೆ ನಾಟಕದಲ್ಲಿ ಕೆರಿಯರ್ ಶುರು ಮಾಡಿದವರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಗಾಡ್ ಬ್ಲೆಸ್ ಯು. ಕ್ರಾಂತಿ ಮೇಡ್ ಬಿಕಮ್ ಮೈಲ್ ಸ್ಟೋನ್ ಆಫ್ ಕನ್ನಡ ಫಿಲಂ ಇಂಡಸ್ಟ್ರಿ. Good luck and thank you so much.